ಪ್ರವೀಣ್ ಗುರುಜಿ. ಆಗಸ್ಟ್ 17, 1979 ಜನಿಸಿದ ನಮ್ಮ ಪೂಜ್ಯ ಗುರುಗಳು. ಇವರು ತಮ್ಮ ಶಿಷ್ಯವೃಂದ ಮತ್ತು ಜನಗಳಲ್ಲಿ ಕಾಳಿಸುತ ಎಂದೇ ಪ್ರಸಿದ್ಧರು. ಗುರುಗಳು ಜ್ಯೋತಿಷ್ಯ ಮತ್ತು ಮಾಂತ್ರಿಕ ಪ್ರಪಂಚದಲ್ಲಿ 25ಕ್ಕೂ ಹೆಚ್ಚಿನ ವರ್ಷಗಳ ಅನುಭವ ಹೊಂದಿರುತ್ತಾರೆ. ಇವರು ತರಗತಿಗಳನ್ನು ಜ್ಯೋತಿಷ್ಯ ಜ್ಞಾನ ಇಲ್ಲದವರಿಗೂ ಕೂಡ ಅರ್ಥವಾಗುವ ರೀತಿ ಬಹಳ ಸರಳವಾಗಿ ನಡೆಸಿಕೊಡುತ್ತಾರೆ. ಇವರು ತುಮಕೂರಿನ ಸಿದ್ದರಬೆಟ್ಟ, ತುಮಕೂರು ನಗರ, ಶಿವಮೊಗ್ಗ, ಮೈಸೂರು, ಗುಲ್ಬರ್ಗ, ಧಾರವಾಡ ಮತ್ತು ಬೆಂಗಳೂರಿನಲ್ಲಿ 50ಕ್ಕೂ ಹೆಚ್ಚು ತರಗತಿಗಳನ್ನು ನಡೆಸಿರುತ್ತಾರೆ. ಕೊರೋನಾ ಮಹಾಮಾರಿ ಸಮಯದಲ್ಲಿಯೂ ಜನರಿಗೆ ವಿದ್ಯೆಯ ಅವಶ್ಯಕತೆ ಇದ್ದು ಆನ್ಲೈನ್ ಮೂಲಕ ಅನೇಕ ಪರಿಹಾರ ತರಗತಿಗಳು ಮತ್ತು ಜ್ಯೋತಿಷ್ಯ ತರಗತಿಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಇವರು ತರಗತಿ ನಡೆಸಿದ ನಂತರ ಶಿಷ್ಯರಲ್ಲಿ ಯಾವುದೇ ಸಂದೇಹಗಳಿದ್ದರೂ ಅದನ್ನು ಅತ್ಯಂತ ಸಮಾಧಾನದಿಂದ ಉತ್ತರಿಸುತ್ತಾರೆ. ನಂತರದ ದಿನಗಳಲ್ಲಿ ಆ ತರಗತಿಯ ವಿಚಾರವಾಗಿ ಯಾವುದೇ ಗೊಂದಲಗಳು ಮೂಡಿದಲ್ಲಿ ಗುರುಗಳು ಅದನ್ನೂ ಸಹ ಪರಿಹರಿಸುತ್ತಾರೆ. ಇದು ಇವರ ಎಲ್ಲ ಶಿಷ್ಯರಲ್ಲಿ ಇರುವಂತಹ ಅನಿಸಿಕೆ. ಗುರುಗಳು ವಿದ್ಯೆ ಕಲಿಸುವುದು ಅಷ್ಟೇ ಅಲ್ಲದೆ ತನ್ನ ಶಿಷ್ಯರು ಜ್ಯೋತಿಷ್ಯ ಕೇಂದ್ರಗಳನ್ನು ತೆರೆಯುವಂತೆ ಪ್ರೋತ್ಸಾಹಿಸಿ ಅನೇಕ ಜ್ಯೋತಿಷ್ಯ ಕೇಂದ್ರಗಳನ್ನು ಈಗಾಗಲೇ ಉದ್ಘಾಟನೆ ಮಾಡಿರುತ್ತಾರೆ. ಕರ್ನಾಟಕದ ಎಲ್ಲೆಡೆ ಅವರ ಶಿಷ್ಯರ ಜ್ಯೋತಿಷ್ಯ ಕೇಂದ್ರಗಳು ತೆರೆಯಬೇಕು ಎನ್ನುವುದು ಇವರ ಮಹತ್ವದ ಉದ್ದೇಶ ಮತ್ತು ಆಸೆಯಾಗಿರುತ್ತದೆ. ಈ ನಿಟ್ಟಿನಲ್ಲಿ ಅನೇಕ ಶಿಷ್ಯರು ಆ ಪಥದಲ್ಲಿ ಸಾಗುತ್ತಿದ್ದಾರೆ. ಜ್ಯೋತಿಷ್ಯ ಕೇಂದ್ರ ತೆರೆದ ನಂತರವೂ ಗುರುಗಳು ಜೊತೆಯಲ್ಲಿ ನಿಂತು ಮಾರ್ಗದರ್ಶನ ಮಾಡುವುದು ಶಿಷ್ಯರಿಗೆ ಗುರುಗಳ ಬಗ್ಗೆ ಹೆಮ್ಮೆಯ ವಿಚಾರವಾಗಿದೆ. ಇವರು ನಡೆಸಿಕೊಡುವ ಪರಿಹಾರ ತರಗತಿಗಳು ಕೂಡ ಶಿಷ್ಯರು ಅವರ ಕ್ಲೈಂಟ್ಸ್ಗಳಿಗೆ ಪರಿಹಾರಗಳನ್ನು ಮಾಡಿಕೊಟ್ಟು ಪರಿಹಾರಗಳು ಸಿಗುವ ರೀತಿಯಲ್ಲಿ ಜೊತೆಯಲ್ಲಿ ನಿಂತು ಕೆಲಸ ಆಗುವ ರೀತಿಯಲ್ಲಿ ಮಾಡುತ್ತಾರೆ. ಇವರು ಯೂಟ್ಯೂಬ್ನಲ್ಲಿ, ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗುಂಪುಗಳಲ್ಲಿ ಕೊಡುವಂತಹ ಚಿಕ್ಕ ಚೊಕ್ಕ ಸರಳ ಪರಿಹಾರಗಳನ್ನು ಅನೇಕರು ಮಾಡಿಕೊಂಡು ಅವರ ದೀರ್ಘಕಾಲದ ಸಮಸ್ಯೆಗಳನ್ನೂ ಕೂಡ ನಿವಾರಿಸಿಕೊಂಡಿದ್ದಾರೆ. ಅನೇಕ ಕುಟುಂಬಗಳಲ್ಲಿ ಪತಿಪತ್ನಿ ಕಲಹಗಳು, ಮನೆಯಲ್ಲಿ ಸಂಬಂಧ ಸಮಸ್ಯೆಗಳೂ ಕೂಡ ಕೊಟ್ಟಿರುವಂತಹ ಸರಳ ಪರಿಹಾರಗಳಿಂದ ಉಪಯುಕ್ತರಾಗಿ ಸಮಸ್ಯೆಗಳಿಂದ ಹೊರಬಂದಿರುತ್ತಾರೆ. ದುಶ್ಚಟಗಳ ಸಹವಾಸಕ್ಕೆ ಒಳಗಾದವರು ಮತ್ತು ದುರ್ಜನರ ಸಂಘದಿಂದ ಜೀವನದ ಅತ್ಯಂತ ಕಠಿಣ ಹಂತಕ್ಕೆ ಹೋದವರಿಗೆ ಅವರು ಕೊಟ್ಟಂತಹ ಸರಳ ಪರಿಹಾರಗಳು ಉದಯೋನ್ಮುಖ ಜೀವನ ನಡೆಸಲು ಸಹಕಾರಿಯಾಗಿದೆ. ವಿವಾಹವಾಗದ ಅನೇಕರಿಗೆ ಗುರುಗಳು ಕೊಟ್ಟಿರುವಂತಹ ಪರಿಹಾರಗಳಿಂದ ವಿವಾಹ ಭಾಗ್ಯ ಪ್ರಾಪ್ತಿಯಾಗಿದೆ. ಸಂತಾನವಾಗದೆ ದೀರ್ಘಕಾಲದ ನೋವಿನಿಂದ ಬಳಲುತ್ತಿದ್ದ ಅನೇಕ ದಂಪತಿಗಳಿಗೆ ಗುರುಗಳು ಕೊಟ್ಟಿರುವ ಪರಿಹಾರದಿಂದ ಸಂತಾನ ಪ್ರಾಪ್ತಿಯಾಗಿದೆ. ಈ ಕೊರೋನಾ ಮಹಾಮಾರಿಯ ಸಮಸ್ಯೆಗೆ ಒಳಗಾದವರಿಗೆ ಅವರವರದೇ ರೀತಿಯಲ್ಲಿ ಗುರುಗಳಿಂದ ಪರಿಹಾರಗಳು ಸಿಕ್ಕಿರುವ ಅನುಭವಗಳು ಇವೆ. ಅನೇಕರು ಅವರ ಅನುಭವದಿಂದ ಹೇಳುವುದೇನೆಂದರೆ, ನಾವು ಹೋಗದ ದೇವಸ್ಥಾನಗಳಿಲ್ಲ, ಕಾಣದ ಜ್ಯೋತಿಷಿಗಳಿಲ್ಲ, ಮಾಡಿಸದ ಪೂಜೆಗಳಿಲ್ಲ. ನಿಮ್ಮ ಬಳಿ ಬಂದ ನಂತರ ನಮ್ಮ ದೀರ್ಘಕಾಲದ ಸಮಸ್ಯೆಗಳು ಕೆಲವೇ ದಿನಗಳಲ್ಲಿ ಪರಿಹಾರಗೊಂಡು ಸಕಾರಾತ್ಮಕ ಬೆಳವಣಿಗೆ ಹೊಂದಿದ್ದೇವೆ ಎನ್ನುತ್ತಾರೆ. ದೀರ್ಘಕಾಲದ ಗ್ರಹಚೇಷ್ಟೆಗಳ ಸಮಸ್ಯೆಗೆ ಒಳಪಟ್ಟವರಿಗೆ ಕೂಡ ಗುರುಗಳಿಂದ ತತ್ಕ್ಷಣದಲ್ಲೇ ಪರಿಹಾರಗಳು ಆಗಿರುತ್ತದೆ. ನಮ್ಮ ಗುರುಗಳು ನೂರಾರು ಮನೆಗಳಲ್ಲಿ ನಿತ್ಯವೂ ಪೂಜಿಸಲ್ಪಡುತ್ತಿದ್ದಾರೆ. ಅನೇಕರು ಇವರ ಫೋಟೋವನ್ನು ಸದಾಕಾಲ ಜೊತೆಯಲ್ಲೇ ಇಟ್ಟುಕೊಂಡು ತಾವು ಮಾಡುವಂತಹ ಕೆಲಸಗಳಲ್ಲಿ ಗುರುಗಳನ್ನು ನೆನೆದು ಯಶಸ್ಸನ್ನು ಕಂಡಿರುತ್ತಾರೆ. ಅನೇಕ ದೇವಸ್ಥಾನಗಳು ದೇವಸ್ಥಾನಗಳಲ್ಲಿನ ದೇವರುಗಳನ್ನು ಕೆಲವೊಂದು ಕಾರಣಗಳಿಗೆ ದುಷ್ಟಜನರು ದೇವರ ಶಕ್ತಿಯನ್ನು ಕಟ್ಟುಹಾಕಿರುತ್ತಾರೆ. ಇದನ್ನು ತುಂಬ ಸರಳ ರೀತಿಯಲ್ಲಿ ಬಿಡುಗಡೆಗೊಳಿಸಿ ದೇವಸ್ಥಾನದ ಅಭಿವೃದ್ಧಿ ಮತ್ತು ಭಕ್ತಾದಿಗಳ ಏಳಿಗೆಯಾಗುವಂತೆ ಗುರುಗಳು ಮಾಡಿರುತ್ತಾರೆ. ಇಂತಹ ಗುರುಗಳನ್ನು ಪಡೆದ ನಾವೇ ಧನ್ಯರು. ಅನಂತ ಸಂಸಾರ ಸಮುದ್ರ ತಾರ ಸಂದರ್ಭದಲ್ಲಿ ಸಮಸ್ತ ಶಿಷ್ಯವೃಂದದಿಂದ ನಮ್ಮ ನೆಚ್ಚಿನ ಪ್ರೀತಿಯ ಪೂಜ್ಯ ಗುರುಗಳ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಿದ್ದೇವೆ. ಗುರುಗಳೇ, ಹುಟ್ಟುಹಬ್ಬದ ಶುಭಾಶಯಗಳು.